ನಮಸ್ಕಾರ, ಎಲ್ಲಿದೆ ಅಣ್ಣ? ಎಲ್ಲಿದೆ ಹೇಳಿ. ಮಂಡಲದ ಆವೇನ್ ಮರಿ ಇದು, ಸಿಕ್ಕಾಬಟ್ಟೆ ಡೇಂಜರಸ್. ಡೆಡ್ಲಿ. ಎಲ್ಲರೂ ಮಲಗ್ಬಿಟ್ಟಿದ್ರ ನೀವು? ತುಂಬಾ ಹುಷಾರಾಗಿರಬೇಕು. ಬಾಗ್ಲನ್ನ ದಯವಿಟ್ಟು ಯೂಸ್ ಮಾಡದೆ ಇರೋ ಟೈಮಲ್ಲಿ ದಯವಿಟ್ಟು ಬಾಗ್ಲು ಯಾವಾಗಲೂ ಹಾಕಿರಿ. ಇದು ಆಲ್ರೆಡಿ ಮೋಸ್ಟ್ಲಿ ಮನೆ ಒಳಗೆ ಬಂದು ಒಂದು 2-3 ದಿನ ಆಗೋಗಿರುತ್ತೆ, ನಿಮ್ಗೆ ಇವತ್ತು ಕಣ್ಣಿಗೆ ಕಾಣಿಸಿದೆ ಅಷ್ಟೆ. ಅಲ್ಲ, ಬಟ್ ಒಂದು ಸಣ್ಣ ಸಂಧಿ ಸಿಕ್ಕಿದ್ರೆ ಸಾಕು, ಹೊಸ್ಕೊಂಡ್ಬಿಡುತ್ತೆ ಅಮ್ಮ. ತುಂಬ ತುಂಬ ಡೇಂಜರಸ್ ಇದು. ಹಾ, ಮಂಡಲದ ಹಾವು ಇದು. 100% ಅಮ್ಮ. ಅಲ್ಲ ಸರ್, ಅದು ಅಷ್ಟು ಜೋರಾಗಿ ಸೌಂಡ್ ಮಾಡುತ್ತಲ್ಲ. ಹೌದು, ಆ ಸೌಂಡ್ ಇಂದನೇ ನನಗೆ ಗೊತ್ತಾಗಿತ್ತು. ರಾತ್ರಿ 11:30 ಈಗ. ಏನಿರಲಿ, ಎತ್ಕೋತೀನಿ ಬಿಡಿ, ಎತ್ಕೋತೀನಿ. ಈ ಒಂದು ಹಾವು ಏನಾದರೂ ಕಚ್ಚಿದ್ರೆ ಈ ರೀತಿ ಆಗುತ್ತೆ. ಕೊಳಕ್ ಮಂಡಲ ಹಾವು ಕಚ್ಚಿದ್ರೆ ಈ ರೀತಿ ಆಗುತ್ತೆ ಸರ್. ಪೂರ್ತಿ ಕಾಲೆಲ್ಲ ಗ್ಯಾಂಗ್ರೀನ್ ಆಗಕ್ಕೆ ಶುರು ಆಗುತ್ತೆ, ಪಿಟಿಟರಿ ಹ್ಯಾಮರೇಜ್ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ನಮ್ಮ ರಕ್ತನಾಳಗಳೇನಿದೆ ಅದತ್ತೆ. ಸೊ ಮೇನ್ ಈ ಒಂದು ಹಾವಿನ ವಿಷ ನಮ್ಮ ದೇಹದ ರಕ್ತ ಕಣಗಳನ್ನ ಸಾಯಿಸ್ತಾ ಬರುತ್ತೆ. ಸೊ ಇದನ್ನ ಇಂಗ್ಲೀಷಲ್ಲಿ ಹೀಮೋಟಾಕ್ಸಿಕ್ ಅಂತ ಕರೀತಾರೆ. ದಯವಿಟ್ಟು ಎಲ್ಲರೂ ಹುಷಾರಾಗಿ ನೋಡಿ ಮಾಡಿ, ರಾತ್ರಿ ಹೊತ್ತು ಟಾರ್ಚ್ ಹಾಕೊಂಡು ಓಡಾಡಿ. ಮಲಗಕ್ಕಿಂತ ಮುಂಚೆ ಸುತ್ತಮುತ್ತ ಏನಾರು ಇದೆಯಾ ಅಂತ ಟಾರ್ಚ್ ಬಿಟ್ಟು ನೋಡಿ, ಆಮೇಲೆ ನೀವು ಕನ್ಫರ್ಮ್ ಆಗಿ ಮಲ್ಗ. ಇರಲಿ, ತಲೆ ಕೆಡಿಸ್ಕೋಬೇಡಿ ಅಮ್ಮ, ಬರ್ತೀನಿ.